ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ತುಲಾರಾಶಿಯವರ ಈ ಯುಗಾದಿ ಸಂವತ್ಸರದ ಶುಭಕೃತ ನಾಮ ಸಂವತ್ಸರದ ಒಂದು ವರ್ಷ ಭವಿಷ್ಯ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ತುಲಾರಾಶಿಯವರಲ್ಲಿ ಗುರು ಮತ್ತು ಶನಿ ಈ ವರ್ಷ ಅಶುಭ ಸ್ಥಾನದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದಾನೆ. ಹಾಗೆ ಅಷ್ಟೇನು ಕೆಲವೊಂದು ಶುಭ ಫಲಗಳು ಅನ್ನೋದು ನಿರೀಕ್ಷೆ ಮಾಡಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಆದರೂ ಸಹ ಕೆಲವೊಂದು ಬದಲಾವಣೆ ಅನ್ನೋದು ನಿಶ್ಚಿತವಾಗಿ ಆಗೇ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಿಮ್ಮಲ್ಲಿ ಏನಾಗುತ್ತೆ, ಈ ಬಂಧು ಮಿತ್ರರಿಂದ ಸ್ವಲ್ಪ ವಿರೋಧಗಳನ್ನು ತಾವು ಪಡಿಬೋದಾಗಿದೆ. ವಿನಾಕಾರಣ ವೈಷಮ್ಯ, ವಿನಾಕಾರಣ ಕೋಪ, ಆವೇಶದಂತಹ ಚಟುವಟಿಕೆಗಳು, ಕೆಲವೊಂದು ಬಂಧುಗಳಿಂದ ನಿಮ್ಮ ಒಂದು ವ್ಯವಸ್ಥೆಗೆ ಕೆಲವೊಂದು ಬೇರೆ ರೀತಿಯಲ್ಲಿ ಸಮಸ್ಯೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ನಿಮ್ಮ ಮಿತ್ರರಿಂದ ಕೆಲವೊಂದು ನಿರೀಕ್ಷೆ ಮಾಡಿರ್ತೀರ ಅನುಕೂಲಗಳು, ಅದು ಸಹ ನೆರವೇರೋದಿಲ್ಲ. ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮಗೆ ಮೋಸ ಹೋಗ್ತಕ್ಕಂತಹ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ತಾವು ಇದರ ಬಗ್ಗೆ ಎಚ್ಚರಿಕೆಯಾಗಿರೋದು ಬಹಳ ಒಳ್ಳೆಯದು. ವ್ಯಾಪಾರದಲ್ಲಿ ಕೆಲವೊಂದು ನಿಮ್ಮ ಒಂದು ಯೋಗ ಬಾಧ್ಯತೆಗಳು ಏನಿದ್ದಾವೆ ನಷ್ಟದಿಂದ ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಈ ದಿನಂಪ್ರತಿ ವ್ಯವಹಾರಗಳಿಂದ ಕೆಲವೊಂದು ವ್ಯವಹಾರಗಳು ಅಥವಾ ಹೊಸದಾಗಿ ಪ್ರಾರಂಭ ಮಾಡಿರ್ತಕ್ಕಂತಹ ಯೋಜನೆಗಳೇನಿದ್ದಾವೆ ಹಳ್ಳ ಹಿಡಿಬೋದಾದಂತಹ ಸಾಧ್ಯತೆ, ಕೆಲವೊಂದು ನಷ್ಟಪೂರ್ವಕವಾಗಿರತಕ್ಕಂತಹ ಒಂದು ವ್ಯವಸ್ಥೆ ನೋಡಬಹುದಾಗಿದೆ. ಅದಾದ ನಂತರ ನಿಮ್ಮ ಆರೋಗ್ಯದಲ್ಲೂ ಸಹ ಕೆಲವೊಂದಿಷ್ಟು ವ್ಯತ್ಯಾಸಗಳು ಗೋಚರ ಆಗ್ಬೋದು. ಮಾನಸಿಕ ಆರೋಗ್ಯ ಅಥವಾ ದೈಹಿಕ ಆರೋಗ್ಯ, ಕ್ಷಮತೆಯ ವಿಷಯದಲ್ಲಿ ಒಂದು ರೀತಿಯಲ್ಲಿ ಆಲಸ್ಯತನ ಅಥವಾ ಮಂಕಾಗ್ತಕ್ಕಂತಹ ಒಂದು ವಿಚಾರಗಳು ನೋಡ್ಬೋದಾಗಿದೆ. ಪದೇ ಪದೇ ಕೆಲವೊಂದು ಸಮಸ್ಯೆಗಳು ಪುನರಾವರ್ತನೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಆದಷ್ಟು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯದ ಧೋರಣೆ ಬೇಡ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದಾದ ನಂತರ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದು, ಹೋಗಿದ್ದ ಕೆಲಸದಲ್ಲಿ ತೊಂದರೆ ಅಥವಾ ಕೆಲಸ ಸಮಯದ ಗತಿಯಲ್ಲಿ ಸಾಗದೇ ಇರತಕ್ಕಂಥದ್ದು, ಇವೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಂಕಷ್ಟಗಳನ್ನು ನೀಡಬಹುದಾಗಿದೆ. ವಿನಾಕಾರಣ ನಿಮ್ಮ ಒಂದು ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಬಿಡಿ. ಮನಸ್ಸಿಗೆ ಬೇರೆ ಬೇರೆ ಆಲೋಚನೆ, ಖಿನ್ನತೆ, ಮನೋವ್ಯಾಧಿ, ಮನೋಚಿಂತನೆಗಳು ಹೆಚ್ಚಾಗ್ತಕ್ಕಂಥ ಸಂಭವಗಳು ಬರ್ಬೋದಾಗಿದೆ. ಹಾಗಾಗಿ ಗಮನ ಇರಲಿ, ಮನಸ್ಸಿನ ಮೇಲೆ ನಿಯಂತ್ರಣ ಇಡಿ, ಕ್ರಿಯಾಶೀಲತೆಯಿಂದ ಪಾಲ್ಗೊಳ್ಳಿ. ಹಾಗೆ ಚಟುವಟಿಕೆ ಶೀಲರಾಗಿದ್ದರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಧನ ವ್ಯಯಗಳಾಗ್ತಕ್ಕಂಥ ಒಂದು ವ್ಯವಸ್ಥೆ ಕಾಣ್ಬೋದಾಗಿದೆ. ಅಂದರೆ ಬರುವಂಥ ಹಣಕಾಸುಗಳನ್ನು ಸದ್ವಿನಿಯೋಗ ಮಾಡದೇ ಇರ್ಬೋದು, ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಇದು ಖರ್ಚುಗಳಾಗ್ತಕ್ಕಂಥದ್ದು ಕೌಟುಂಬಿಕವಾಗೋ ಅಥವಾ ಅನಾರೋಗ್ಯದಿಂದನೋ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ಬೋದು. ಇದರಿಂದ ಸಾಲ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಆದಷ್ಟು ಎಚ್ಚರಿಕೆ ಇರಲಿ, ಇರೋದ್ರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗಿ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದಾದ ನಂತರ ತಾವು ಈ ಪ್ರಾರಂಭದ ಹಂತದಲ್ಲಿ, ವರ್ಷದ ಪ್ರಾರಂಭದಲ್ಲಿ ಒಂದು ರೀತಿಯಲ್ಲಿ ಧರ್ಮ ಕಾರ್ಯಾಸಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದು, ದಾನ ಧರ್ಮ ಪೂಜಾದಿಗಳಾಗಿರ್ಬೋದು ಮತ್ತು ಈ ದೈವಿಕ ಕ್ಷೇತ್ರಗಳ ಒಂದು ಭೇಟಿ ಆಗಿರ್ಬೋದು, ಕೆಲವೊಂದು ನಿಮ್ಮ ಯೋಗ ನಿಷ್ಠೆಗಳು ಏನಿದ್ದಾವೆ, ದೈವದ ಮೊರೆ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ, ಇವು ಬಹಳಷ್ಟು ಹೆಚ್ಚಿನದಾಗಿ ನಡೆಯುತ್ತೆ. ಇವುಗಳೇ ನಿಮ್ಮನ್ನು ಸುಧಾರಣೆಗೆ ತೆಗೆದುಕೊಂಡು ಹೋಗೋದು. ಹಾಗೆ ನಿಮ್ಮ ಒಂದು ದಾರಿದ್ರ್ಯ ಅನ್ನೋದನ್ನ ನಿವಾರಣೆ ಮಾಡಲಿಕ್ಕೆ ತಾವು ಆದಷ್ಟು ದಿಗಲುಗಳಿಗೆ ದೈವದ ಮೊರೆ ಹೋಗ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನೋದು ತುಲಾರಾಶಿಯವರಿಗೆ ನಾನು ಒಂದು ಸಜೆಷನ್ನು ಸಹ ಕೊಡ್ತಾ ಇದ್ದೀನಿ. ಇದಾದ ನಂತರ ನಿಮ್ಮ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ರಾಜಕೀಯಗಳಾಗಿರ್ಬೋದು, ಈ ಮನೋರಂಜನೆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ಅಥವಾ ಈ ಪ್ರತಿಭೆ, ಕಲೆ ಇಂಥದ್ರಲ್ಲೆಲ್ಲ ಬಹಳಷ್ಟು ಗೌರವ ಆಧಾರಗಳು, ಪ್ರಶಸ್ತಿಗಳು, ಹಾಗೆ ನಿಮ್ಮ ಒಂದು ವ್ಯವಸ್ಥೆಗೆ ಒಂದು ಪ್ರತಿಭೆಗಳನ್ನು ಗುರುತಿಸಿ ಸ್ಥಾನಮಾನ ನೀಡತಕ್ಕಂಥದ್ದು, ಅಂದರೆ ನುರಿತ ಕಲಾವಿದರಾಗಿರ್ಬೋದು, ಸೃಜನಾತ್ಮಕವಾದಂತಹ ವಿಚಾರಗಳಲ್ಲಿರ್ಬೋದು, ರಾಜಕೀಯ ಸಂಘಟನೆ, ಸಂಘ ಸಂಸ್ಥೆಗಳು ಇಂಥದ್ರಲ್ಲೆಲ್ಲ ತಮಗೆ ಒಂದು ಒಳ್ಳೆಯ ಬೆಲೆ, ನೆಲೆ, ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವೊಂದು ಜನಸಮೂಹಗಳಿಂದ ಇಂತಹ ಒಂದು ಔದ್ಯೋಗಿಕ ರಂಗದಿಂದ ಪರಿಸ್ಥಿತಿ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ಕಾಣ್ಬೋದಾಗಿದೆ ವರ್ಷದ ಪ್ರಾರಂಭದ ಹಂತದಲ್ಲಿ. ಅದಾದ ನಂತರ ವ್ಯವಹಾರಿಕವಾಗಿ, ವ್ಯಾಪಾರದ ನಿಮಿತ್ತವಾಗಿ ಕೆಲವೊಂದು ಹೊರಸ್ಥಳ ಪ್ರವಾಸದಂತ ಹೋಗುವಂಥ ಸಂಭವಗಳು ಬರ್ಬೋದು, ಅಥವಾ ನಿಮ್ಮ ಒಂದು ವ್ಯವಹಾರಿಕ ಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಣೆ ಮಾಡುವಂತಹ ಅನುಕೂಲಗಳು ಸಹ ಲಭ್ಯ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ವಿಸ್ತರಣೆಯ ಅವಧಿಯ ಜೊತೆಯಲ್ಲಿ ಈ ಪ್ರಗತಿದಾಯಕವಾದಂತಹ ಚಿಂತನೆಗಳು ಬಹಳಷ್ಟು ಅವಶ್ಯಕತೆ ಇರ್ತದೆ. ಇದರಿಂದ ವ್ಯವಹಾರಿಕವಾಗಿ ತಾವು ಬೆಳಿಬೋದು. ಹಾಗೆ ಈ ಹೊಸ ಹೊಸ ರೀತಿಯಾದಂತಹ ಕೆಲವೊಂದು ವಿಷಯಗಳನ್ನು ತಾವು ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ಬಹಳ ಒಂದು
ಒಳ್ಳೆಯ ವಿಷಯ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ತುಲಾರಾಶಿಯವರಿಗೆ. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ತಾವು ಹಣಕಾಸಿನ ವಿಷಯದಲ್ಲಿ ಆದಷ್ಟು ಎಚ್ಚರಿಕೆ ಇರಬೇಕು. ವಿನಾಕಾರಣ ದುಂದು ವೆಚ್ಚದಂತಹ ಒಂದು ಪರಿಸರ ಪರಿಸ್ಥಿತಿಗೆ ಹೋಗಬೇಡಿ. ಹಾಗೆ ತಮ್ಮ ಪ್ರತಿಭೆ ಇರತಕ್ಕಂತಹ ಏನಿದೆ ಅವೆಲ್ಲವೂ ಸಹ ಬೆಳಕಿಗೆ ಬಂದು ಒಳ್ಳೆಯ ಗೌರವಾಧಾರಗಳು ಪ್ರಾಪ್ತಿಯಾಗ್ತದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಶುಭವಾಗಲಿ, ದೈವದ ಮೊರೆ ಹೋಗಿ, ಎಲ್ಲವೂ ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ.